ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡು ನಾಮ ಅಲ್ಲೆಲ್ಲೂಯಾ. ಮಣಿಪುರ ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಕೋಮು ಗಲಭೆ, ಮಹಿಳೆಯರ ಮೇಲಿನ ದೌರ್ಜನ್ಯ, ಅತ್ಯಾಚಾರ ಹಾಗೂ ಕ್ರೈಸ್ತ ಬಾಂಧವರ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಇಂದು ಕ್ರೈಸ್ತ ಬಾಂಧವರು ನಗರದ ಬಿಆರ್ ಅಂಬೇಡ್ಕರ್ ಭವನದಿಂದ ಶಿಡ್ಲಘಟ್ಟ ವೃತ್ತದ ಮೂಲಕ ಡಿಸಿ ಕಚೇರಿಗೆ ತೆರಳಿ ಡಿಸಿ ಮುಖಾಂತರ ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿದರು. ಕ್ರೈಸ್ತ ಮುಖಂಡ ಮಂಜುನಾಥ್ ಮಾತನಾಡಿ, ಸಣ್ಣ ವಿಷಯಕ್ಕೂ ಮಾತನಾಡುತ್ತಿದ್ದಂತಹ ಪ್ರಧಾನ ಮೋದಿಯವರು ಮಣಿಪುರದ ಘಟನೆಯಲ್ಲಿ ಮೌನವಾಗಿರುವುದು ವಿಷಾದನೀಯ. ಸುಪ್ರೀಂ ಕೋರ್ಟ್ ಹೇಳಿಕೆಯಿಂದ ಕಾರ್ಯಪ್ರವೃತ್ತರಾದ ಪ್ರಧಾನಮಂತ್ರಿಯವರು ಮಣಿಪುರ ವಿಷಯವನ್ನು ಇತ್ತೀಚೆಗೆ ಸಂಸತ್ತಿನಲ್ಲಿ ಪ್ರಸ್ತಾಪಿಸಿದ್ದರು. ಭಾರತ ದೇಶದಲ್ಲಿ ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ವಿಷಾದನೀಯ ಸಂಗತಿ. ಈ ದೇಶದಲ್ಲಿ ಮಹಿಳೆಯನ್ನು ತಾಯಿಗೆ ಹೋಲಿಕೆ ಮಾಡಿದ್ದಾರೆ. ನಮ್ಮ ದೇಶದಲ್ಲಿ ಇಂತಹ ಅಮಾನವೀಯ ಘಟನೆಗಳು ನಡೆಯುತ್ತಿರುವುದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಹೇಳಿದರು. ಮಣಿಪುರ ರಾಜ್ಯದಲ್ಲಿ ನಡೀತಾ ಇರತಕ್ಕಂತಹ ಜನಾಂಗೀಯ ಕಲಹಗಳು, ಅದರಲ್ಲೂ ಮುಖ್ಯವಾಗಿ ಕ್ರೈಸ್ತರ ಮೇಲೆ ಅಲ್ಲಿ ನಡೀತಾ ಇರತಕ್ಕಂತಹ ಒಂದು ಘರ್ಷಣೆ, ಹಿಂಸಾಚಾರ, ಅಲ್ಲಿರ್ತಕ್ಕಂಥ ಸ್ತ್ರೀಯರನ್ನ ಬೆತ್ತಲೆಗೊಳಿಸಿ ಮೆರವಣಿಗೆ ಮಾಡಿ ಅಲ್ಲಿ ಸಾಮೂಹಿಕ ಅತ್ಯಾಚಾರ ಮಾಡಿರ್ತಕ್ಕಂಥ ವಿಚಾರ ಈಗ ಜಗಜ್ಜಾಹಿರಾಗಿದೆ. ಸೊ ಈ ವಿಚಾರವಾಗಿ ಅನೇಕ ರಾಜ್ಯಗಳು ಖಂಡಿಸಿದವೆ ಮತ್ತು ಕೇಂದ್ರ ಸರ್ಕಾರವನ್ನು ಸುಪ್ರೀಂ ಕೋರ್ಟ್ ಕೂಡ ತರಾಟೆಗೆ ತೆಗೆದುಕೊಂಡಿದೆ. ಇದೆಲ್ಲ ಸಂಭವಿಸಿದ್ರೂ ಕೂಡ 79 ದಿನಗಳಾದರೂ ಕೂಡ ಮಾನ್ಯ ಪ್ರಧಾನಮಂತ್ರಿಯವರು ಈ ವಿಷಯದಲ್ಲಿ ಮೌನವಾಗಿದ್ದರು. ಪ್ರತಿ ಒಂದು ಸಣ್ಣ ವಿಷಯಕ್ಕೂ ಕೂಡ ಪ್ರತಿಕ್ರಿಯಿಸುವಂತಹ ಮಾನ್ಯ ಪ್ರಧಾನಮಂತ್ರಿಗಳು ಯಾತಕ್ಕಾಗಿ ಈ ಒಂದು ವಿಷಯವಾಗಿ ಮೌನವಾಗಿದ್ರು ಗೊತ್ತಿರಲಿಲ್ಲ. ಆದರೆ ಕಡೆಗೆ ಸುಪ್ರೀಂ ಕೋರ್ಟು ಈ ವಿಷಯದಲ್ಲಿ ಅವರಿಗೆ ತಾಕೀತು ಮಾಡುತ್ತದೆ, ನೀವು ಇದಕ್ಕೆ ಏನಾದರೂ ಕ್ರಮ ತೆಗೆದುಕೊಳ್ಳಲೇಬೇಕು, ಇಲ್ಲಾಂದ್ರೆ ನಾವು ಮಧ್ಯಪ್ರವೇಶ ಮಾಡ್ತೀವಿ ಅಂತೇಳಿ, ಆಗ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ಸಂಸತ್ತಿನಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. ಅದರಲ್ಲೂ ಕೂಡ ಮಧ್ಯಪ್ರದೇಶ ಮತ್ತು ರಾಜಸ್ಥಾನವನ್ನು ಹೇಳಿ ನಂತರ ಮೂರನೇ ಜಾಗದಲ್ಲಿ ಮಣಿಪುರದ ಹಿಂಸೆಯಿಂದಲೂ ಕೂಡ ನನಗೆ ನೋವಾಗಿದೆ ಎಂಬುದಾಗಿ ಒಂದು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಅಷ್ಟು ಹೊರತು ಈಗ ಅಂತಹ ಕಠಿಣ ಕ್ರಮಗಳೇನು ಅಲ್ಲಿ ಈ ಪ್ರತಿಭಟನೆಯಲ್ಲಿ ಕ್ರೈಸ್ತ ಮುಖಂಡ ಮಂಜುನಾಥ್, ಕ್ರೈಸ್ತ ಮುಖಂಡರು ಇನ್ನು ಮುಂತಾದವರು ಹಾಜರಿದ್ದರು. ಡಿ ದೇವರಾಜ್, ಪ್ರಗತಿ ಟಿವಿ, ಚಿಕ್ಕಬಳ್ಳಾಪುರ. ಅತಿಶಯ ನಾಮ, ಅತಿಶಯ ನಾಮ.